ಆ ಅಮ್ಮನ್ ಬಗ್ಗೆ ಆಗಿರ್ಬೋದು ಅಥವಾ ನಾನ್ ಏನ್ ಪ್ರಾಮಿಸ್ ಮಾಡಿದೀನಿ ಇಂಡಸ್ಟ್ರಿ ಬರ್ಬೇಕಾದ್ರೆ ಆ ತರ ಸೊ ಅದನ್ನೆಲ್ಲ ಅಮ್ಮನ್ಗೆ ಯಾವಾಗ ನಂಬಿಕೆ ಬಂತು ದೆನ್ ಇವನ್ ವನ್ ಶೀ ಸ್ಟಾರ್ಟೆಡ್ ಸಪೋರ್ಟಿಂಗ್ ಅಂಡ್ ಮನೆಯಿಂದ ಎಲ್ಲಾ ಕಡೆಯಿಂದ ಸಪೋರ್ಟ್ ಸಿಗ್ತಾ ಹೋಯ್ತು ಇಂಡಸ್ಟ್ರಿಲಿ ಹೆಸರು ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಇದು ಬಣ್ಣದ ಜಗತ್ತು ಇದು ಇಲ್ಲಿ ನಾವು ತುಂಬಾ ಸಾಫ್ಟ್ ಆಗಿರ್ತೀವಿ ಅಂದ್ರೆ ತುಂಬಾ ನಾನು ಒಳ್ಳೆ ಒಳಗ್ ಇರ್ತೀನಿ ಅಂದ್ರೆ ಆಫರ್ಸ್ ಬರೋದು ಕಮ್ಮಿ ಯಾಕಂದ್ರೆ ಇಲ್ಲಿ ತುಂಬಾ ಬೋಲ್ಡ್ ಆಗಿ ಕಾಣ್ಸ್ಕೊಂಡ್ರೆನೆ ಇಲ್ಲಿ ಅವಕಾಶ ಅವಕಾಶಗಳು ಸಿಗೋದು ಸೊ ಈ ತರ ಇದ್ದಾಗ ನೀವು ಈ ಇತ್ತು ಸ್ಟಾರ್ಟಿಂಗ್ ಆಫ್ ದ ಟೈಮ್ ಅಲ್ಲಿ ನಾನು ಸಿನಿಮಾ ಹಾಕ್ಬೇಕಾರೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ನೀವ್ ಈ ತರ ತುಂಬಾ ಡಿಸೆಂಟ್ ಆಗಿದ್ರೆ ತುಂಬಾ ಬೋಲ್ಡ್ ಆಗಿಲ್ಲ ಅಂದ್ರೆ ಇಂಡಸ್ಟ್ರಿ ಯಾಕೆ ಬರ್ತೀರಾ ಬೇಡ ಮದ್ವೆ ಆಗಿ ಹೋಗ್ಬಿಡಿ ಆರಾಮಾಗೆ ಇಲ್ಲಾಂದ್ರೆ ಹೋಗಿ ಕೆಲ್ಸ ಪ್ರೊಫೆಷನ್ ಬೇರೆ ಮಾಡಿ ಇಂಡಸ್ಟ್ರಿ ನಿಮ್ಗಲ್ಲ ಅದು ಇದು ಅಂತ ಐ ವಾಂಟ್ ಟು ಪ್ರೂವ್ ದಟ್ ರಾಂಗ್ ಯಾಕಿಲ್ಲ ನಮ್ಮಲ್ಲೂ ತುಂಬಾ ಆಕ್ಟರ್ಸ್ ಇದಾರೆ ತುಂಬಾ ಒಳ್ಳೆ ಜರ್ನಿ ಮಾಡಿ ಯಾವ್ದೇ ರೀತಿ ರಾಂಗ್ ರೂಟ್ಸ್ ಇಲ್ಲದೆ ತುಂಬಾ ಒಂದ್ ಒಳ್ಳೆ ರೀತಿಲಿ ಸ್ಟ್ಯಾಂಡ್ ಆಗಿರೋ ಕೂಡ ಇದಾರೆ ಅಲ್ವಾ ರಾಧಿಕಾ ಪಂಡಿತ್ ಮ್ಯಾಮ್ ಆಗಿರ್ಬೋದು ಅವ್ರನ್ನ ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ ಅನ್ಸುತ್ತೆ ಸೊ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ನಾನು ಆ ಕ್ಯಾಟಗರಿ ಆಫ್ ದ ಎಕ್ಸಾಂಪಲ್ ಅಲ್ಲಿ ಇರ್ಬೇಕು ಅನ್ನೋದು ನನ್ ತಲೆ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಫಿಕ್ಸ್ ಆಗಿತ್ತು ಅಂಡ್ ಹೌದು ನೀವ್ ತುಂಬಾ ಬೋಲ್ಡ್ ಆಗಿದ್ದೀರಾ ನೀವ್ ಎಷ್ಟು ಬೋಲ್ಡ್ ಆಗಿ ಮಾತಾಡ್ತೀರಾ ಇವ್ರಿಂಗ್ ಮಾಡ್ತಿದ್ರೆ ಇವ್ರ ಒಂದೊಂದ್ ರೀತಿ ಇರುತ್ತೆ ಅಂಡ್ ನಿಮ್ಗೆ ನೀವ್ ಯಾವ ರೀತಿಲಿ ನೀವ್ ಬೆಳ್ದಿರ್ತೀರಾ ಅಥವಾ ನಿಮ್ಗೆ ಎಷ್ಟು ಮಾರಲ್ಸ್ ಇದೆ ನಿಮ್ ಲೈಫ್ ಅಲ್ಲಿ ನಿಮ್ ನಿಮ್ ಎಥಿಕ್ಸ್ ಏನಿದೆ ಅದನ್ನ ಬಿಟ್ಕೊಡ್ಬೇಡಿ ಜಸ್ಟ್ ಬಿಕಾಸ್ ಈಗ ನನ್ನಲ್ಲೂ ಪ್ಯಾಶನ್ ಇದೆ ಈವನ್ ಐ ವಾಂಟ್ ಟು ಬಿ ಅನ್ ಆಕ್ಟರ್ ಅದು ಚಿಕ್ಕ ವಯಸ್ಸಿಂದ ಕಂಡಿರೋ ಕನ್ಸು ಜಸ್ಟ್ ಬಿಕಾಸ್ ನನ್ ಆಕ್ಟರ್ ಆಗ್ಲೇಬೇಕು ಅಂತ ನನ್ನ ನನ್ನ ಎಲ್ಲ ನನ್ನ ಏನೇನ್ ಎಥಿಕ್ಸ್ ಇಟ್ಕೊಂಡಿದೀನಿ ಅಥವಾ ಮಾರಲ್ಸ್ ಇಟ್ಕೊಂಡಿದೀನಿ ಅದನ್ನ ಬಿಟ್ಟು ಬಂದಾದ್ರೆ ಅದಕ್ಕೊಂದು ಅರ್ಥನೇ ಇರಲ್ಲ ಅಥವಾ ಖುಷಿನೂ ನಂಗೆ ಸಿಗಲ್ಲ ಓ ನಾನು ಏನ್ ಅನ್ಕೊಂಡಿದ್ದೆ ಅದಾಗಿದ್ದೀನಿ ಅಂತ ಸೊ ಆಲ್ವೇಸ್ ನಿಮ್ ಪರ್ಸ್ನಾಲಿಟಿ ಏನಿದೆ ಈಗ ನನ್ನ ಪರ್ಸ್ನಾಲಿಟಿ ನಾನು ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳಕ್ ಇಷ್ಟ ಪಡಲ್ಲ ತುಂಬಾ ಆದಷ್ಟು ಐ ಆಮ್ ವೆರಿ ಸಾಫ್ಟ್ ಆ ತರನೇ ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಅಥವಾ ನನ್ನ ಪಾತ್ರ ಅಂತ ಬಂದಾಗ ಐ ಹ್ಯಾವ್ ಮೈ ಲಿಮಿಟ್ಸ್ ಲೈಕ್ ಗ್ಲಾಮರ್ ಹೌದು ಗ್ಲಾಮರ್ ಅನ್ನೋದು ಇಂಡಸ್ಟ್ರಿ ಅಂತ ಅಂದಾಗ ಇರುತ್ತೆ ಬಟ್ ಗ್ಲಾಮರ್ ಇನ್ ವಾಟ್ ವೇ ತುಮ್ ಅಂದ್ರೆ ನನ್ ಪ್ರಕಾರ ನಾನು ನಂಬುದು ಸೌಂದರ್ಯ ಮ್ಯಾಮ್ ಒಂದ್ ಇಂಟರ್ವ್ಯೂ ಹೇಳಿದ್ರು ಗ್ಲಾಮರ್ ಅನ್ನೋದು ನಾವು ಇರ್ತೀವಿ ನಮ್ಮ ಮುಖದಲ್ಲೇ ಇರುತ್ತೆ ಇವನ್ ಐ ಬಿಲೀವ್ ದಟ್ ಇವತ್ ನಾನ್ ಕುರ್ತಾ ಹಾಕೊಂಡ್ ಬಂದಿದ್ದೀನಿ ಅಂದ್ರೆ ಇಟ್ಸ್ ನಾಟ್ ದ ನನ್ನ ಗ್ಲಾಮರ್ ಆಗಿಲ್ಲ ಅಂತ ಎಸ್ ಅದ್ ನಿಮ್ ಕಣ್ಣಲ್ಲಿ ಇರುತ್ತೆ ನೋಡೋರ್ ಕಣ್ಣಲ್ಲಿ ಇಫ್ ಯು ಫೀಲ್ ದಟ್ ಓ ದಿಸ್ ಇಸ್ ಐ ಮೀನ್ ಶಿ ಇಸ್ ಬ್ಯೂಟಿಫುಲ್ ಅಂತ ಅಂದ್ರೆ ದಟ್ ಇಸ್ ಆಲ್ಸೋ ಗ್ಲಾಮರ್ ಬಟ್ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಗ್ಲಾಮರ್ ಅಂದ್ರೆ ಸ್ವಲ್ಪ ಸ್ಕಿನ್ ಶೋ ಮಾಡಿ ಎಲ್ಲ ಇನ್ ಫ್ಯಾಕ್ಟ್ ಎಷ್ಟೋ ಜನ ಅನ್ಕೋತಾರೆ ಲೈಕ್ ಹುಡ್ಗೂರ್ಗೆ ಅದ್ ಇಷ್ಟ ಆಗತ್ತೆ ಅಥವಾ ಇಷ್ಟ ಪಡಕ್ ಶುರು ಮಾಡ್ತಾರೆ ನೋ ಅಂದ್ರೆ ಆತರ ಇಲ್ಲ ಆ ಒಂದ್ ವರ್ಗದವ್ರು ಬೇರೆ ಇದಾರೆ ಆತರ ಇಷ್ಟ ಪಡೋರ್ ಬೇರೆ ಬಟ್ ಜಾಸ್ತಿ ಎಲ್ಲ ಅಂದ್ರೆ ಇವಾಗ ನಿಮ್ಮ ಮನೇಲೆ ಅಪ್ಪ ಅಥವಾ ಅಣ್ಣ ತಮ್ಮ ಎಲ್ಲರೂ ಇಷ್ಟಪಡೋದು ನೀವ್ ಎಷ್ಟು ಹೋಮ್ಲಿ ಆಗಿ ಟ್ರೆಡಿಷನಲ್ ಆಗಿದ್ದೀರಾ ಅಂತ ಸೊ ಅದು ತಲೆಗೆ ಹೋದಾಗ ಐ ತಿಂಕ್ ಆಟೋಮೆಟಿಕ್ಲಿ ಅದು ಚೇಂಜ್ ಆಗುತ್ತೆ ಅಂಡ್ ನನ್ಗೆ ಅನ್ಸೋದು ನಾನು ಸೌತ್ ಇಂಡಸ್ಟ್ರಿಲಿರೋದು ಅಂಡ್ ನನ್ನ ಕಲ್ಚರ್ ನನ್ನ ರೂಟ್ಸ್ ನಾನು ಮರೆಯೋಕಾಗಲ್ಲ ನಾನು ಬೆಳೆದಿರೋ ಎಸ್ಪೆಷಲಿ ಮೈಸೂರ್ ಅಂದ್ರೆ ಇನ್ನೊಂದ್ಚೂರು ಜಾಸ್ತಿ ನಾವು ಅಂದ್ರೆ ನಾವು ಅಷ್ಟು ಅಪ್ಡೇಟ್ ಆಗಿ ಇಲ್ಲ ಬಟ್ ಇವಾಗ ಇವಾಗ ಆಗಿದೆ ಸೊ ಆ ಒಂದು ಕಲ್ಚರ್ ಮತ್ತೆ ಆ ರೂಟ್ಸ್ ನನಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಾನು ಹೌದು ನಾನು ಇರೋದು ಹೀಗೆ ಅಂಡ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ನನ್ನ ನನ್ಗೆ ಏನಿದೆ ಸ್ಕಿಲ್ ನೋಡಿ ಪರ್ಫಾರ್ಮೆನ್ಸ್ ಮಾಡೋಕೆ ಕೊಡ್ತೀರಾ ಅವಕಾಶ ಎಸ್ ಗುಡ್ ಇಲ್ಲ ಅಂದ್ರೆ ಪರವಾಗಿಲ್ಲ ಇಟ್ಸ್ ಓಕೆ ನಾನು ಆ ತರ ಕಾಣಿಸ್ಕೊಂಡೆ ನಾನು ಸಿನಿಮಾದಲ್ಲಿ ಬರ್ಬೇಕು ಅಂತ ಇಲ್ಲ ಅಂಡ್ ನನಗೆ ನಂಬಿಕೆ ಇದೆ ಎಲ್ಲೋ ಒಂದ್ ಕಡೆ ಜನ ಇವತ್ ನನ್ನ ನೋಟಿಸ್ ಮಾಡದೇ ಇರ್ಬೋದು ಬಟ್ ಒನ್ ಫೈನ್ ಡೇ ನಾವು ಒಳ್ಳೆ ರೀತಿಲಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ಒಳ್ಳೆ ವರ್ಗದ ಇರೋರು ಡೆಫಿನೆಟ್ಲಿ ನೋಟಿಸ್ ಮಾಡಿ ಸಪೋರ್ಟ್ ಮಾಡ್ತಾರೆ ರಾಧ್ಯ ಅವ್ರಿಗೆ ಮುಂದಿನ ದಿನದಲ್ಲಿ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ ಈ ಪಾತ್ರ ಇವರೇ ಮಾಡ್ಬೇಕು ಅಂತ ಆ ಡೈರೆಕ್ಟರ್ ಒಂದು ಇದರಲ್ಲಿ ಇರುತ್ತೆ ಸೊ ಅಲ್ಲಿ ಕೂಡ ತುಂಬಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಬೇಕು ಈ ತರ ಎಲ್ಲ ಸೀನ್ಸ್ ಗಳು ಇದ್ದಾಗ ನೀವು ಅವಾಗ ಹೇಗ್ ಇದ್ ಮಾಡ್ತೀರಾ ಅಂತ ಸೊ ಟು ಬಿ ಫ್ರಾಂಕ್ ಆ ತರ ಎಷ್ಟು ಸ್ಕ್ರಿಪ್ಟ್ ನಾನು ಬಿಟ್ಟಿದ್ದೀನಿ ಯಾಕಂದ್ರೆ ನನ್ಗೆ ಅದು ಎಷ್ಟೇ ದೊಡ್ಡ ಪ್ರೊಡಕ್ಷನ್ ಆಗಿರ್ಲಿ ಅದ್ ಎಷ್ಟೇ ದೊಡ್ಡ ಆಕ್ಟರ್ ಆಗಿರ್ಲಿ ನನಗೆ ನಂದು ಒಂದು ಸರ್ಟನ್ ಲಿಮಿಟ್ಸ್ ಇದೆ ಇಟ್ಸ್ ನಾಟ್ ದಟ್ ಸಿ ಕ್ಯಾರೆಕ್ಟರ್ ನಾನು ಏನ್ ಬೇಕೋ ಮಾಡ್ತೀನಿ ಕ್ಯಾರೆಕ್ಟರ್ ನನ್ ಹೆಚ್ ಶೇವ್ ಮಾಡ್ಬೇಕಾ ಆ ಕ್ಯಾರೆಕ್ಟರ್ ನಾನು ಮಾಡ್ಬೇಕಾ ನಾನು ಮಾಡ್ತೀನಿ ಬಟ್ ನೀವ್ ಏನ್ ತೋರ್ಸಕ್ ಹೊರಟಿದ್ದೀರಾ ಈಗ ಲವ್ ಆಗದಾಗ ತಕ್ಷಣ ಕೇಸ್ ಆಗತ್ತೆ ಅಥವಾ ಏನೋ ಒಂದ್ ಆಗತ್ತೆ ಅಂದ್ರೆ ಅದ್ ಎಲ್ಲರಿಗೂ ಗೊತ್ತು ಇವಾಗ ಮುಂಚಿನ ಕಾಲದಲ್ಲಿ ಆದ್ರೆ ಗೊತ್ತಿಲ್ಲ ಅದು ಇದು ಅಂತ ಅಂತಿದ್ವಿ ಇವಾಗ ಪ್ರತಿ ಒಂದ್ ಅಂದ್ರೆ ನಮ್ ಚಿಕ್ಕ ಚಿಕ್ಕ ಮಕ್ಳಿಗೂ ಗೊತ್ತು ಏನಾಗುತ್ತೆ ಏನು ಅಂತ ಅದನ್ನ ಸ್ಕ್ರೀನ್ ಮೇಲೆ ತೋರ್ಸಿನೇ ಜನಗಳನ್ನ ಕರ್ಕೊಬೇಕು ಥಿಯೇಟರ್ಗೆ ಅಂತ ಇಲ್ಲ ಅಂಡ್ ಜನ ಇವಾಗ ನೋಡ್ತಿರೋದ್ ಕಂಟೆಂಟ್ ಅಷ್ಟೇ ನೀವ್ ಎಷ್ಟು ಒಳ್ಳೆ ಕಂಟೆಂಟ್ ಕೊಡ್ತೀರಾ ಅದ್ ನಡಿಯತ್ತೆ ನೀವು ಜಸ್ಟ್ ಬಿಕಾಸ್ ಸಿನಿಮಾದಲ್ಲಿ ಹಾಟ್ ಆಗಿ ಕಾಣಿಸಿಕೊಂಡ್ರೆ ಅಥವಾ ಈ ತರ ಒಂದ್ ಬೋಲ್ಡ್ ಸೀನ್ಸ್ ಮಾಡಿದ್ರೆ ನೀವ್ ಎಸ್ಟಾಬ್ಲಿಷ್ ಆಗ್ತೀರಾ ಅಂದ್ರೆ ಅದ ಅವ್ರವ್ರ ಚಾಯ್ಸ್ ಚಾಯ್ ನಾನ್ ಅದನ್ನು ತಪ್ಪು ಅಂತ ಹೇಳಲ್ಲ ಅದ್ ಅವ್ರಿಗೆ ಬಿಟ್ಟಿರೋದು ಅವ್ರ ಏನ್ ಸೆಲೆಕ್ಟ್ ಮಾಡ್ಕೋತಾರೆ ಬಟ್ ನಾನ್ ಬೆಳ್ದಿರೋದು ಈ ತರ ಅಂಡ್ ನನ್ಗೆ ಅದು ನನ್ಗೆ ಏನಂತ ಅಂದ್ರೆ ನನ್ ಬಾಡಿ ಇಸ್ ಅ ಟೆಂಪಲ್ ನಿಮ್ ಶರೀರ ನಿಮ್ಗೊಂದು ಹೋಲಿ ತರ ಯು ಕಾಂಟ್ ಲೆಟ್ ಎ ಐ ಮೀನ್ ನನ್ಗೆ ಅನ್ಸದ್ ಆ ನನ್ನ ಅಭಿಪ್ರಾಯ ಅದು ಯು ಕ್ಯಾನ್ ಜಸ್ಟ್ ಯು ನೋ ಗೆಟ್ ಕನೆಕ್ಟೆಡ್ ವಿತ್ ಎವ್ರಿ ಬೈ ಡೂಯಿಂಗ್ ಸರ್ಟನ್ ಸೀನ್ಸ್ ಅಂಡ್ ಇಟ್ ಶುಡ್ ನಾಟ್ ಬಿ ಅಂದ್ರೆ ಆ ಒಂದು ಪಾಸಿಟಿವಿಟಿ ಅಂಡ್ ಹೋಲಿನೆಸ್ ಕಮ್ಮಿ ಆಗ್ಬಾರ್ದು ಅಂತ ನನ್ಗೆ ಅನ್ಸುತ್ತೆ ನಿಮ್ಮ ಈ ಸಿನಿ ಜರ್ನಿಯಲ್ಲಿ ನೀವು ಮೂರ್ ಸಿನಿಮಾ ಮಾಡಿದಿರಿ ನಿಮ್ ಈ ಜರ್ನಿಯಲ್ಲಿ ಅಂದ್ರೆ ನೀವು ಕತೆ ಕೇಳಿರ್ತೀರಿ ಆ ಆಕ್ಟಿಂಗ್ ಮಾಡುವಾಗ ಸೆಟ್ ಹೋದಾಗ ಆಕ್ಟ್ ಮಾಡ್ಬೇಕಾದ್ರೆ ಕೆಲವು ಡೈರೆಕ್ಟರ್ ಗಳಾಗ್ಲಿ ಇಲ್ಲಮ್ಮ ಈ ಸೀನ್ ಹಿಂಗಿತ್ತು ಹಿಂಗಿತ್ತು ಇಲ್ಲಿ ಕಿಸ್ಸಿನ ಇದೆ ಅಂತ ಆತರ ನಿಮ್ ಕತೆ ಹೇಳುವಾಗ ಆ ಕಿಸ್ ಅನ್ನೋ ಹೇಳಿರಲ್ಲ ಈ ತರ ಬರುತ್ತೆ ಹಿಂಗಿರತ್ತೆ ಅಲ್ಲಿ ಆ ಸ್ಪಾಟ್ ಹೋದಾಗ ಈ ತರ ಎಲ್ಲಾ ಮಾಡಿ ಈ ತರ ಎಲ್ಲ ಆಗಿದ್ದಿದ್ಯಾ ಅಂತ ಇಲ್ಲ ಕಿಸ್ಸಿನ ಇದೆ ನೀವ್ ಮಾಡ್ಬೇಕು ಅಂತ ಹೇಳಿ ನೀವ್ ರಿಜೆಕ್ಟ್ ಮಾಡುದ ಮಾಡಿರೋದಿದ್ಯಾ ಆತರ ನನ್ ಮೊದಲ ಸಿನಿಮಾ ಇತ್ತು ಎರಡನೇ ಸಿನಿಮಾ ಇತ್ತು ಬಟ್ ನನ್ ಅದೃಷ್ಟಕ್ಕೆ ಎರಡನೇ ಸಿನ್ಮಾಲ್ ಏನಂದ್ರೆ ಲೈಕ್ ಟೀಮ್ ತುಂಬಾ ಸಪೋರ್ಟಿವ್ ಮತ್ತೆ ತುಂಬಾ ಒಳ್ಳೆ ಟೀಮ್ ಆಗಿತ್ತು ದೇ ವರ್ ನೆವರ್ ಲೈಕ್ ಇದ್ ಮಾಡ್ಲೇಬೇಕು ಇದ್ ಮಾಡ್ ಆತರ ಅಂಡ್ ಫಸ್ಟ್ ಆಫ್ ಆಲ್ ನಾನ್ ಸ್ವಲ್ಪ ಎಲ್ಲಾ ಕಥೆ ಎಲ್ಲ ಕೇಳಿ ಅಗ್ರಿಮೆಂಟ್ ಆಗ್ಬೇಕಾದ್ರು ಐ ಡಿಸೈಡ್ ಲೈಕ್ ನನ್ ಕಂಫರ್ಟೇಬಲ್ ಇರೋಷ್ಟು ಮಾತ್ರ ನಾನು ಮಾಡೋದು ಸೀನ್ಸ್ ಅದನ್ನ ಮೀರಿ ಐ ಡೋಂಟ್ ಡೂ ಅಂತ ಅದು ಕೂಡ ಅಗ್ರಿಮೆಂಟ್ ಅಲ್ಲಿ ಆಗಿರುತ್ತೆ ಯಾಕೆ ಇದನ್ನ ಮಾಡ್ಕೊಳ್ತೀನಿ ಅಂದ್ರೆ ನನ್ ಮೊದಲನೇ ಸಿನಿಮಾ ಟೈಮಲ್ಲಿ ನನಗೆ ಸ್ವಲ್ಪ ಕ್ಲಾಶಸ್ ಆಗಿತ್ತು ಬಿಕಾಸ್ ಹೇಳೋದೊಂದು ಹೇಳ್ತಾರೆ ಇಲ್ಲ ಸರಿ ಆಯ್ತು ಬೇಡ ಅದನ್ನ ತೆಗ್ದಾಗ್ತೀವಿ ಅಂತಾರೆ ಅಲ್ಲಿ ಹೋದ್ಮೇಲೆ ದೇ ಇನ್ಸೆಸ್ ಟು ಡು ಇಲ್ಲ ನೀವು ಮಾಡ್ಬೇಕು ಯಾಕೆ ಮಾಡಲ್ಲ ಅಂತ ದೇ ಆರ್ ನೋ ಒನ್ ಟು ಅಂದ್ರೆ ಆಕ್ಟ್ ಮಾಡೋದ್ ನಿಮ್ ಜವಾಬ್ದಾರಿ ಬಟ್ ಇದನ್ನ ಮಾಡಲೇಬೇಕು ಅಂತ ಹೇಳಕ್ ಅವ್ರಿಗೆ ರೈಟ್ಸ್ ಇಲ್ಲ ಅಂಡ್ ನಾವು ಫಸ್ಟ್ ಟೈಮ್ ಮಾತಾಡಿರ್ತೀವಿ ಇದು ಮಾಡಕ್ ಆಗತ್ತೆ ಇದಾಗಲ್ಲ ಅಂತ ಸೊ ಅವಾಗ ತುಂಬಾ ಕಿರಿಕಿರಿ ಆಗಿದೆ ನನ್ಗೆ ಆ ಟೀಮ್ ಜೊತೆ ತುಂಬಾ ಕಿರಿಕಿರಿ ಇನ್ ದ ಸೆನ್ಸ್ ತುಂಬಾ ಅಂದ್ರೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ರು ಯಾಕೆ ಮಾಡಕ್ ಆಗಲ್ಲ ಮತ್ತೆ ಏನಕ್ಕೆ ಬಂದಿದೀರಾ ಅಂತ ನಾವ್ ಇಂಡಸ್ಟ್ರಿಗೆ ಬಂದಿರೋದು ಆಕ್ಟ್ ಮಾಡಕ್ಕೆ ಪರ್ಫಾಮೆನ್ಸ್ ಮಾಡಕ್ಕೆ ಅಂಡ್ ನಮ್ಮಲ್ಲಿ ಏನೋ ಒಂದ್ ಕನ್ಸ್ ಕಂಡಿರ್ತೀವಿ ಅದಕ್ಕೆ ಜಸ್ಟ್ ಬಿಕಾಸ್ ನಾನು ಇಂಡಸ್ಟ್ರಿಗ್ ಬಂದಿದ್ದೀನಿ ರೆಡಿ ಇದೀನಿ ಅಂತ ಅಲ್ಲ ಅದವ್ರಿಗೆ ಅರ್ಥ ಆಗ್ಬೇಕು ಅಂಡ್ ಅದೊಂದು ಎಸ್ಪೆಷಲಿ ಆಫ್ಟರ್ ಒನ್ ಅಷ್ಟು ತೆಲುಗು ಸಿನಿಮಾ ಅದು ಇದು ಬಂದಾಗ ತುಂಬಾ ಜನ ಆತರ ಥಿಂಕ್ ಮಾಡಿದವ್ರು ಇದಾರೆ ಓ ಕನ್ನಡದಲ್ಲೂ ಈ ತರ ಒಂದ್ ಮಾಡ್ಬಿಟ್ರೆ ಹಿಟ್ ಆಗ್ಬಿಡತ್ತೆ ನೋ ಯಾರ್ ಅಂದ್ರೆ ಒಂದ್ ಯಾವ್ದೋ ಒಂದ್ ಸಿನ್ಮಾ ಹಂಗ್ ಆಗ್ಬೋದು ಬಟ್ ಎಲ್ಲಾ ಸಿನಿಮಾನು ಆ ತರ ಆಗಲ್ಲ ನಮ್ ಕನ್ನಡದಲ್ಲಿ ಆದಷ್ಟು ನಾವು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನೋಡಕ್ ಆ ಸೊ ನಾನು ಯಾವಾಗ್ಲೂ ಎಲ್ಲರಿಗೂ ಹೇಳೋದು ಬಂದೆ ನಾನು ಅಪ್ಪು ಸರ್ ಫ್ಯಾನ್ ಅಂಡ್ ಅಪ್ಪು ಸರ್ ಹೆಂಗಿದ್ರು ನಾನು ಅದೇ ತರ ಇರೋದು ಅಪ್ಪು ಸರ್ ನಾವ್ ಯಾವತ್ತು ಸಿನಿಮಾ ನೋಡ್ಬೇಕಾರೆ ನಮ್ಗೆ ಮುಜುಗರ ಆಗಿಲ್ಲ ನನ್ನ ಸಿನಿಮಾ ನೋಡ್ಬೇಕಾದ್ರೆ ಆಸ್ ಅಪ್ಪು ಸರ್ ಫ್ಯಾನ್ ಅವ್ರು ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದೀನಿ ಅಂಡ್ ಅಪ್ಪು ಸರ್ ಇಂದಾನೇ ನಾನು ಇವತ್ತು ಇಲ್ಲಿದ್ದೀನಿ ಅವ್ರ ಜೊತೆ ಯಾವತ್ತೂ ಒಂದಿನ ಆಕ್ಟ್ ಮಾಡ್ಬೇಕನ್ನೋ ಒಂದು ತುಂಬಾ ಆಸೆ ಇತ್ತು ಬಟ್ ಅದಾಗಿಲ್ಲ ಬಟ್ ಅಟ್ ಲೀಸ್ಟ್ ನಾನು ಏನು ಅನ್ಕೊಂಡಿದೀನಿ ಅಥವಾ ಅವ್ರನ್ನ ನೋಡ್ಕೊಂಡು ಏನ್ ಬೆಳೆದಿದ್ದೀನಿ ಐ ವಾಂಟ್ ಟು ಬಿ ದಟ್ ಅಪ್ಪೋಸ್ ಆರ್ ಫ್ಯಾನ್ ಅಂತ ಹೇಳಿದ್ರಿ ಸೊ ನೀವು ಯಾವತ್ತಾದ್ರೂ ಮೀಟ್ ಆಗಿ ಮಾತಾಡಿದ್ದಲ್ಲ ಇದ್ಯಾಗಾದ್ರೂ ಅದು ನನ್ನ ದುರಾದೃಷ್ಟಕ್ಕಾಗಿಲ್ಲ ನಾನು ಅದೇ ಹೇಳ್ತೀನಲ್ಲ ನಂಗೆ ಅಂದ್ರೆ ಒಂದು ಒಳ್ಳೆ ಟೀಮ್ ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ನನಗೆ ಮೊದಲ್ ನನ್ ಎಲ್ರಿಗೂ ಗೊತ್ತಿತ್ತು ದಟ್ ಅಪ್ಪು ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಅಂಡ್ ನನ್ ಒಂದೇ ಒಂದ್ ಅಪ್ಪು ಸರ್ ಹಾಡು ಹೇಳ್ಬೇಕಾರೆ ಬಂದಾಗ ನನ್ಗೆ ಹೇಳಿ ಅಂತ ಹೇಳಿದೆ ಬಟ್ ಎಷ್ಟು ಅಂದ್ರೆ ಯಾವ ರೀತಿ ಜನ ಇರ್ತಾರೆ ಅಂತ ನನ್ಗೆ ಅವಾಗ ಅವಾಗ ನನ್ಗೆ ಹೊರಗಡೆ ಪ್ರಪಂಚನೇ ನೋಡಿಲ್ಲ ನನ್ ಜಾಸ್ತಿ ಬಟ್ ಇಂಡಸ್ಟ್ರಿಗ್ ಬಂದ್ಮೇಲೆ ನಾನು ತುಂಬಾ ಸ್ಟ್ರಾಂಗ್ ಅದೇ ತುಂಬಾ ಕಲ್ತ್ಕೊಂಡೆ ಒಂದ್ ಅಟ್ ಲೀಸ್ಟ್ ಅಪ್ಪುಸರ್ ಬಂದಾಗ ನಂಗೆ ಒಂದು ಹೇಳಿದ್ರೆ ಐ ವಾಸ್ ಗೆಟಿಂಗ್ ಆಪರ್ಚುನಿಟಿ ಟು ಮೀಟ್ ಅಪ್ಪು ಸರ್ ಅಂಡ್ ಅದಾಗ್ಲಿಲ್ಲ ಅಂಡ್ ನನ್ಗೆ ಏನಿತ್ತಂದ್ರೆ ನ ಮೀಟ್ ಮಾಡೋ ಅವಕಾಶ ಇತ್ತು ನಾನು ಕಾಲೇಜ್ ಮಾಡಬೇಕಾದ್ರೆ ಒಂದ್ ಯಾವತ್ತು ದಿನ ಅಪ್ಪು ಸರ್ ಮೈಸೂರಲ್ಲಿ ಶೂಟಿಂಗ್ ಬಂದಿದ್ರು ನನ್ಗೆ ಏನಂದ್ರೆ ಅಪ್ಪು ಸರ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದೀನಿ ಸೊ ಒಂದ್ ಸ್ಥಾನ ಅಥವಾ ನಾನು ಆ ರೂಟ್ಗೆ ಹೋದ್ಮೇಲೆ ಅಪ್ಪು ಸರ್ನ ಮೀಟ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಹಂಗಾಗಿ ನನ್ಗೆ ಅಪ್ಪು ಸರ್ನ ಆ ಮೈಸೂರಲ್ಲಿ ಬಂದಾಗ ಮೀಟ್ ಆಗ್ಲಿಲ್ಲ ನಾನು ಅಂಡ್ ಎಷ್ಟೊಂದ್ಸಲ ನನ್ ಫ್ರೆಂಡ್ಸ್ ತುಂಬಾ ಅಪ್ಪು ಸರ್ ಫ್ಯಾನ್ ಇರೋರು ಬರ್ಡ್ಡೆ ಟೈಮಲ್ಲಿ ಹೋಗ್ತಿದ್ರು ಅಪ್ಪು ಸರ್ ಮನೆ ಹತ್ರ ಅಂಡ್ ಅವ್ರು ಕರ್ದಾಗ್ಲೂ ನಾನು ಯಾಕೆ ಹೋಗ್ತಿರ್ಲಿಲ್ಲ ಅಂದ್ರೆ ನಾನು ಒಂದ್ ಗೆ ಬಂದು ಅಪ್ಪು ಸರ್ ನನ್ನ ಇನ್ಸ್ಪಿರೇಷನ್ ಅಂತ ಪ್ರೌಢ ಆಗಿ ದಿನ ಬರುತ್ತೆ ಅಂಡ್ ಓನ್ಲಿ ದೆನ್ ಐ ಹವ್ ಟು ಮೀಟ್ ಅಂತ ಬಟ್ ಅವಾಗ ಅಟ್ಲೀಸ್ಟ್ ಒಂದು ಮೂವಿ ಮಾಡ್ತಿದ್ದೆ ಸೊ ನನ್ಗೆ ಅಪ್ಪು ಸರ್ ನ ಅಲ್ಲಿ ಮೀಟ್ ಆಗೋಕ್ ಇಷ್ಟ ಆಯ್ತು ಬಟ್ ಟೀಮ್ ಅವಕಾಶ ಕೊಡ್ಲಿಲ್ಲ ಅಂಡ್ ಪರವಾಗಿಲ್ಲ ಇಟ್ಸ್ ಓಕೆ ಅಪ್ಪು ಸರ್ ಆಶೀರ್ವಾದ ಇದೆ ಅವ್ರು ನೋಡ್ತಾ ಇರ್ತಾರೆ ಅನ್ನೋ ನಂಬಿಕೆ ಇದೆ